ಕಾರ್ತಿಕ್ ಫಾರ್ಮನರ್ಸರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಬಂದು ಜನರಲ್ ಟಾಪಿಕ್, ಜಸ್ಟ್ ಎಲೆಕ್ಟ್ರಿಸಿಟಿ ಅನ್ನೋ ತಗೊಂಡಿದ್ದೀನಿ. ಯಾಕೆ ನಾನು ಎಲೆಕ್ಟ್ರಿಸಿಟಿ ಅನ್ನೋ ಟಾಪಿಕ್ ತಗೊಂಡಿದ್ದೀನಿ ಅಂದರೆ, ನನಗೆ ರೀಸೆಂಟ್ ಆಗಿ ನನಗೊಂದು ಆಶ್ಚರ್ಯವಾಗಿ ನನಗೆ ಆಶ್ಚರ್ಯ ಆಯಿತು. ನಾನು ಬಿಕಾಸ್ ಬಂದಿಲ್ಲ, ಆಲ್ಮೋಸ್ಟ್ 3 ವರ್ಷ ಆಗ್ತಿದೆ, 3 ವರ್ಷ ಮೇಲಾಗ್ತಿದೆ. 3 ವರ್ಷ ಆದಮೇಲೆ ನನಗೆ ಇವಾಗ ರಿಯಲೈಸ್ ಆಗಿದೆ ಅದು, ಅದು ನಿಜ. ಅದನ್ನ ನನಗೆ ರಿಯಲೈಸ್ ನಿಜಾನ ಅದಂತಿನ್ನ ಗೊತ್ತಾಗ್ತಿಲ್ಲ. ಬಿಕಾಸ್ ಏನಂದ್ರೆ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮನೆಗೆ ತಾತ ಮನೆಗೆಲ್ಲ ಹೋಗ್ಬೇಕಾದ್ರೆ ಬೆಳಗ್ಗೆ ಕರೆಂಟು, ರಾತ್ರಿ ಮಧ್ಯಾಹ್ನ ಕರೆಂಟ್ ಆ ಥರ ಫಾಲೋ ಆಗ್ತಾ ಇದ್ರಿ. ಬಟ್ ಅವಾಗ ನಾನ್ ಚಿಕ್ಕ ವಯಸ್ಸಲ್ಲಿತ್ತು, ಇವಾಗ ಅಲ್ಲಿ ಕೂಡ 24 ಅವರ್ಸ್ ಕರೆಂಟ್ ಕೊಟ್ಟಿದ್ದಾರೆಪ್ಪ. ಇವಾಗ ಊರಲ್ಲಿ ಕೂಡ 24 ಗಂಟೆ ಕರೆಂಟ್ ಕೊಟ್ಬಿಟ್ಟಿದ್ದಾರೆ ನಿಜ. ಬಟ್ ಇಲ್ಲಿ ಬಂದಾಗ ನಾನು ಮೊನ್ನೆ ನಮ್ಮನೇಲಿ UPS ಏನೋ ರಿಪೇರಿ ಆಗಿತ್ತು, ಅವಾಗೆ ಗೊತ್ತಾಗಿದ್ದು ಇಲ್ಲಿ ಕೂಡ ಬೆಳಗ್ಗೆ ಕರೆಂಟು ಮಧ್ಯಾಹ್ನ ಕರೆಂಟು ಇನ್ನ ಇದೆ ಅಂತ. ಬಟ್ ಇಲ್ಲಿ ಕೂಡ ನಾನು ಯಾಕೆ ಇಷ್ಟೊಂದು ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದರೆ, ನಾವು ತುಂಬ ಹಳ್ಳಿನೂ ಅಲ್ಲ ಇದು, ಜಸ್ಟ್ ಕೆಂಗೇರಿಯಿಂದ 8 ಕಿಲೋಮೀಟರ್ ದೂರ ಇದ್ದೀರಿ. 8 ಕಿಲೋಮೀಟರ್ ಜಸ್ಟ್ ಬೆಂಗಳೂರೇ ಅಲ್ಲ, ಬೆಂಗಳೂರಿನ ಒಂಚೂರು ಕೆಂಗೇರಿ ನಿಮಗೆಲ್ಲ ಗೊತ್ತಿರೋಂಗೆ ಹತ್ರ ಇದೆ, ಅಲ್ಲಿಂದ 8 ಕಿಲೋಮೀಟರ್ ಎಷ್ಟು ದೂರ ಇರುತ್ತೆ ಮಹಾ. ಇಲ್ಲಿಗೆ ನಮಗೆ ಕರೆಂಟ್ ಇನ್ನು ಬೆಳಗ್ಗೆ ಕರೆಂಟು ಮಧ್ಯಾಹ್ನ ಕರೆಂಟ್ ಆ ಥರ ಇನ್ನೂ ಫಾಲೋ ಮಾಡ್ತಿದ್ದೀರ ಅಂದರೆ ನಂಗೆ ನಿಜ ಆಶ್ಚರ್ಯ ಆಯಿತು. ಬಟ್ ಇದರಿಂದ ಇವ್ರಿಗೆಲ್ಲ ಈ ಜನ ಇಲ್ಲಿರೋ ಜನಗಳಿಗೇನು ಅಫೆಕ್ಟ್ ಆಗ್ತಿಲ್ವಾ, ಇಷ್ಟು ಡೆವಲಪ್ ಆಗಿ ಇಷ್ಟು ಬೆಳವಣಿಗೆ ಆಗ್ತಿದೆ. ಬಿಕಾಸ್ ಊರ ಕಡೆನೂ 24 ಅವರ್ಸ್ ಕರೆಂಟ್ ಕೊಟ್ಬಿಟ್ಟಿದ್ದಾರೆ ಇವಾಗ, ನಿಮಗೇನು ಎಫೆಕ್ಟ್ ಆಗ್ತಿಲ್ವಾ? ಬಿಕಾಸ್ ನಿಮಗೆ ಅಂದರೆ, ಬಿಕಾಸ್ ಈ ರೋಡಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಬರೀ ನರ್ಸರಿಗಳೇ ಇದ್ದಾವೆ, ಅವ್ರಿಗೇನು ಎಫೆಕ್ಟ್ ಆಗ್ತಿಲ್ವಾ ಅನ್ನೋದು ನನಗೊಂದು ಕ್ವಶನ್ನು. ಬಟ್ ನನಗೇನು ರಿಯಲೈಸ್, ನನಗೆ ಕರೆಂಟ್ ಬೇಕು ಅನ್ನಿಸ್ತಿದೆ. ನನಗೂ 24 ಅವರ್ಸ್ ಕರೆಂಟ್ ನಮಗೂ ಕೊಡಿಸಿ, ಗೌರ್ಮೆಂಟ್ ಹತ್ರ ಕೇಳ್ಬಿಟ್ಟು ಕೊಡಿಸ್ಕೊಬೇಕು ನಾವು ಕೂಡ 24 ಅವರ್ಸ್ ಕರೆಂಟ್. ಬಟ್ ಇವ್ರಿಗೆ ಏನು ಅನಿಸ್ತದೆ, ಇವ್ರಿಗೆ ಇದೇ ಥರ ಫಾಲೋ ಆಗಬೇಕಾ ಇಲ್ಲ ಕರೆಂಟ್ ಬೇಕಾ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇವ್ರು ಹೇಳ್ದಂಗೆ ಕರೆಂಟ್ ನಮಗೂ 24 ಅವರ್ ಕೊಡ್ತಾರೆ, ಬಟ್ ಒಂದೆರಡು ಅವರ್ ಮಧ್ಯದಲ್ಲಿ ತೆಗಿತಾರೆ. ಆದರೆ ಇಲ್ಲೇನಾಗುತ್ತಂದರೆ 3-phase ಕರೆಂಟ್ ಅಂತಿದೆ, ಸಿಂಗಲ್ ಫೇಸ್ ಕರೆಂಟ್ ಅಂತಿದೆ. 3-phase ಕರೆಂಟ್ ಬಂದು ಲಿಮಿಟೆಡಾಗಿ ಕೊಡ್ತಾರೆ, ಹೆಂಗೆ ಹಳ್ಳಿಗಳಲ್ಲಿ 6-8 ಗಂಟೆಗಳ ಕಾಲ ಕರೆಂಟನ್ನು ಕೊಡ್ತಾರೋ ಅದೇ ಥರ ಇಲ್ಲೂ ಸಹ ನಮಗೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ 3-phase ಕರೆಂಟ್ ಕೊಡ್ತಾರೆ. ತದನಂತರ ಮತ್ತೆ ಸಿಂಗಲ್ ಫೇಸ್ ಕರೆಂಟ್ ಕೊಡ್ತಾರೆ. ಈ ನಡುವೆ ಅವ್ರಿಗೇನು ಅನುಭವ ಆಗಿದೆ ಅಂದರೆ, ಮನೇಲಿ ನೀರು ಖಾಲಿಯಾಗೋಗಿ ನೀರು ಇಲ್ದಿರೋದ್ರಿಂದ ಮೋಟ್ರ್ ಆನ್ ಮಾಡಬೇಕಾದ್ರೆ 3-phase ಕರೆಂಟ್ ಬೇಕಾಯಿತು. ಅವಾಗ ಕರೆಂಟ್ ಇಲ್ಲ ಅಂದಿದ್ದಕ್ಕೆ ಅವ್ರಿಗೆ ಈ ಅನುಭವ ಆಗಿದೆ ಇಷ್ಟು ವರ್ಷದಲ್ಲಿ. ಯಾಕಂದ್ರೆ ಇಷ್ಟು ದಿನ ನಾವು ಅದನ್ನು ಮ್ಯಾನೇಜ್ ಮಾಡ್ತಿದ್ವಿ, ಅವ್ರನ್ನ ಹಳ್ಳಿಯಲ್ಲಿಲ್ಲ ಇವರು ಸಿಟಿಯಲ್ಲಿ ಇದ್ದಾರೆ ಅಂತ. ಇರಲಿ, ಹೌದು, ಸರ್ಕಾರ ಯಾಕೆ ವಿದ್ಯುಚ್ಛಕ್ತಿಯನ್ನು ಪೂರ್ತಿ 24 ಗಂಟೆಗಳ ಕಾಲ ರೈತರಿಗೆ ಕೊಡೋದಿಲ್ಲ, ಮೋಟ್ರ್ ಕರೆಂಟ್ ಹಾಕ್ಕೊಡೋದಿಲ್ಲ? ಒಂದು ಕಾರಣ ಏನಂದರೆ ಉತ್ಪಾದನೆ, ಮತ್ತು ಅದರ ಶುಲ್ಕ, ಅದರ ವೆಚ್ಚ, ಅದ್ರ ಜೊತೆಗೆ ಮತ್ತು 24 ಗಂಟೆಗಳ ಕಾಲ ಕರೆಂಟ್ ಕೊಟ್ಟರೆ ಏನಾಗುತ್ತೆ? ಈಗ ಉದಾಹರಣೆಗೆ ಕೆಲವೊಂದು ನಾವು ರೈತರ ಪರವಾಗಿ ಮಾತಾಡ್ಬೋದು, ರೈತರ ವಿರುದ್ಧನೂ ಅಂದ್ಕೋಬೋದು ಒಂದು ಸ್ವಲ್ಪ ಒಕ್ಕಲ ವಿಚಾರಗಳು. ಆದರೆ ಗಮನಿಸಬೇಕಾಗಿರೋದು ಏನಂದರೆ, ಇಲ್ಲಿ ಆದರೆ ಒಂದು ಉಚಿತ ಅಂತ ಏನು ಕೊಡ್ತಿದ್ದಾರೋ ಇದು ಸರಿ ಇಲ್ಲ. ಉಚಿತ ಅನ್ನೋದು ಕೊಡ್ಬೋದು, ಬಟ್ ಅದಕ್ಕೊಂದು ಮಿತಿ ಅಂತ ಮಾಡಬೇಕು. ಉಚಿತ ಅಂದರೆ ಈಗ ಅಂದ್ಕೊಳ್ಳಿ, ಒಂದು 10 HP ಮೋಟ್ರ್ವರೆಗೂ ಉಚಿತವಾಗಿ ಕರೆಂಟನ್ನು ಕೊಡ್ತಾರೆ. ಆ ಕರೆಂಟ್ 10 HP ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಇಂಥ ಇಷ್ಟು ಯೂನಿಟ್ಗಳು ಅಂತ ಒಂದು ನಿರ್ಧಾರ ಮಾಡಿಬಿಟ್ಟು ಆ ಯೂನಿಟ್ ಒಳಗಡೆ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಅದ ನಂತರ ಏನಾಗುತ್ತೋ ನಮ್ಮ ಎಲೆಕ್ಟ್ರಿಕ್ ಟಾರಿಫ್ ಪ್ರಕಾರ ಬಿಲ್ ಕಟ್ಟಬೇಕು ಅನ್ನೋದೊಂದು ಮಾರ್ಪಾಡು ಮಾಡ್ಬೋದಾಗಿದೆ. ಬಟ್ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ರೈತರಿಗೂ ಈ ವಿಚಾರದಲ್ಲಿ ಕೋಪ ಬರ್ಬೋದೇನೋ, ತಪ್ಪಾಗಿ ನೆನಬೇಡಿ. ಯಾಕಂದರೆ ನಾವು ಮಾಡ್ತಿರೋವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬೋದು ಅಂತ. ಇದು ಏನಾಗುತ್ತಂದರೆ, ಒಂದು ನೋಡಿ, ನಮಗೆ ಮೂಲತಃ ನೀರಿನ ಲಭ್ಯತೆ ಮತ್ತು ನೀರಿನ ಅವಶ್ಯಕತೆ, ನಾವು ಫಸಲು ಬೆಳಿಬೇಕಾದ್ರೆ ನೀರು ಎಷ್ಟು ಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನಾವು ನೀರು ಕೊಡ್ತಾ ಇದ್ದೀವ ಅನ್ನೋದು ಒಂದು ವಿಚಾರ ಮಾಡಬೇಕು. ಈಗ ಉದಾಹರಣೆಗೆ ಅಂದ್ಕೊಳ್ಳಿ, ಈಗ ಕೆಲವು ಕಡೆ ಚಿಂತಾಮಣಿ, ಕೋಲಾರ ಅಥವಾ ನಮ್ಮ ದೂರದ ಪ್ರದೇಶ, ಎಲ್ಲಿ ಪರಿವಾಹಕ ಕ್ಷೇತ್ರಗಳಿಲ್ವೋ, ಡ್ಯಾಮಿನ ಕೆಳಗಡೆ ಅಥವಾ ಇದಿಲ್ವೋ, ಎಲ್ಲಿ ಬೋರ್ವೆಲ್ ಮೂಲಕವೇ ನೀರು ತೆಗೀತಾರೋ ಅಂಥ ಜಾಗಗಳಲ್ಲಿ ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಅದು ತಿಳಿಸಲ್ಲ. ನಮ್ಮಲ್ಲಿ ಇರೋವಂಥ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅಗ್ರಿಕಲ್ಚರ್ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರ್ಸ್ ಇರ್ಬೋದು, ಇವರೆಲ್ಲ ಅವರಿಗೆ ಮಾಹಿತಿಯನ್ನು ಲಭ್ಯತೆ ಮಾಡೋದಿಲ್ಲ. ಏನಾಗುತ್ತಂದರೆ, ಬೇಕಾಗಿರೋ ಫಸಲುಗಳಿಗಿಂತ ಏನು ಬೇಕಾದ, ಈಗ ಉದಾಹರಣೆಗೆ ಅಂದ್ಕೊಳ್ಳಿ, ಈಗ ನಾವು ಕೋಲಾರ, ಚಿಂತಾಮಣಿ ಈ ಕಡೆ ಅಂತ ನೋಡಿದಾಗ ನೀವು ನೀರು ಬಹಳ ಆಳದಿಂದ ನೀರನ್ನು ತೆಗೀತಾರೆ. ಸುಮಾರು 700, 800, 1200 ಅಡಿ, 1400 ಅಡಿ ಆಳದಿಂದ ನೀರು ತೆಗಿಬೇಕು. ಅಷ್ಟು ನೀರು ಆಚೆ ತೆಗಿಬೇಕಾದ್ರೆ ಎಷ್ಟು ಕರೆಂಟ್ ವೆಚ್ಚವಾಗುತ್ತೆ,
ಎಷ್ಟು ದೊಡ್ಡ ದೊಡ್ಡ ಮೋಟರ್ಗಳು ನಿಲ್ಲಿಸಬೇಕಾಗತ್ತೆ, ಮತ್ತು ಆ ಬೋರ್ ಕೊರಿಬೇಕಾದ್ರೆ ಬೋರಿಂದ ಬರೋ ನೀರಿಗೆ ಎಷ್ಟು ವೆಚ್ಚವಾಗುತ್ತೆ ಅನ್ನೋದು ಯಾರೂ ಲೆಕ್ಕ ಮಾಡೋದಿಲ್ಲ. ಯಾಕಂದರೆ ನೀವು ಅಲ್ಲಿ ನೀವು ಹೋಗ್ಬಿಟ್ಟು ಟೊಮೆಟೋನೋ ಅಥವಾ ನೀವು ಬೇರೆ ಫಸಲು, ಆದರೆ ಕಡಿಮೆ ನೀರು ತಗೊಳ್ಳೋವಂಥ ಫಸಲು ಬೆಳೆದ್ರೆ ತೊಂದರೆ ಇಲ್ಲ. ಕೆಲ ಕಡೆ ನೋಡ್ಬೋದು ನೀವು, ರೈತರು ಬೇಸಿಗೆಯಲ್ಲೂ ಸಹ ಅಕ್ಕಿಯನ್ನು ಬೆಳೀತಾರೆ ಬೋರುಗಳು ಕೆಳಗಡೆ. ನಿಮಗೆ ಅಕ್ಕಿ ಬೆಳಿಬೇಕಾದ್ರೆ ಮೂಲತಃ ನಮ್ಗೆ ಗೊತ್ತಾಗಬೇಕಾಗಿರೋದೇನೆಂದರೆ, 1 ಕೆಜಿ ಅಕ್ಕಿಯನ್ನು ನಾವು ಬೆಳೆಸಬೇಕಾದ್ರೆ ಸುಮಾರು 7,200 ಲೀಟರ್ ನೀರು ಬೇಕಾಗುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ರೈತರನ್ನ ಅದ್ರ ಪ್ರಕಾರ ಅದ್ರ ತಕ್ಕಂಥ ಬೆಲೆಗಳನ್ನು ಪ್ಲ್ಯಾನ್ ಮಾಡಬೇಕು. ಅಥವಾ ಅಲ್ಲಿರುವಂಥ ಏನು ವಿಶೇಷ ಅಗ್ರಿಕಲ್ಚರ್ ವ್ಯವಸಾಯ ಅಧಿಕಾರಿಗಳಿರ್ತಾರೋ ಆ ಸೂಚನೆಯನ್ನು ರೈತರಿಗೆ ಕೊಡಬೇಕು. ಈ ಒಂದು ಉದ್ದೇಶ ಏನಾಗುತ್ತೆ ಅಂದರೆ, ರೈತರಿಗೆ 24 ಗಂಟೆ ಕಾಲ ಕರೆಂಟ್ ಕೊಟ್ಟರೆ ಇದೊಂದು, ನಾನು ಯಾಕಂದರೆ ನಾನು ದೊಡ್ಡ ಅಧಿಕಾರಿಗಳ ಜೊತೆ ಅವಾಗ ನಾನು ಕೂತ್ಕೊಂಡು ಈ ಥರ ಸಂವಾದ ಮಾಡಿದಾಗ ನಾನು ತಿಳಿದಿರೋಂಥ ಸಣ್ಣ ವಿಷಯ, 24 ಗಂಟೆಗಳ ಕಾಲ ಕೊಟ್ಟರೆ ಕರೆಂಟನ್ನು ಕೊಟ್ಟರೆ ಇಷ್ಟ ಬಂದಂಗೆ ಎಲ್ಲಿ ಬೇಕಾದರೆ ಏನು ಬೇಕಾದರೆ ತೋಡ್ಬಿಡ್ತಾರೆ, ಅಂತರ್ಜಲ ಮಟ್ಟ ಕುಸಿತದೆ ಅನ್ನೋ ಕಾರಣಕ್ಕೂ ಸಹ ಇವರು ಕರೆಂಟನ್ನು ನಿರ್ದಿಷ್ಟವಾಗಿ ಇಷ್ಟೇ ಗಂಟೆಗಳಂತ ರೈತರಿಗೆ ಕೊಡ್ತಾರೆ. ಬಟ್ ನಿಮಗೆ ನೀವು ಗಮನಿಸ್ಬೋದು, ಹಳ್ಳಿಗಳಿಗೂ 24 ಗಂಟೆ ಕರೆಂಟ್ ಕೊಡ್ತಾರೆ, ಅಂದರೆ ಮೋಟ್ರ್ ಕರೆಂಟ್ ಬಂದು ಬರೀ 6-8 ಗಂಟೆಗಳ ಕಾಲ ಕೊಡ್ತಾರೆ, ಮಿಕ್ಕಿದ ಸಮಯದಲ್ಲಿ ಸಿಂಗಲ್ ಫೇಸ್ ಅಂತ ಕೊಡ್ತಾರೆ. ನಮಗೂ ಸಹ ಅದೇನೋ ಪಾಲನೆ ಮಾಡ್ತಿದ್ದಾರೆ. ಆದರೆ ಆ ಕೊಡುವಂಥ ಸಮಯನೂ ನಾಣ್ಯವಾದ ಕರೆಂಟ್ ಕೊಟ್ಟರೆ ಸಾಕಾಗುತ್ತೆ. ನಮ್ಮಲ್ಲಿ ನರ್ಸರಿಗಳಿಗೇನು ತೊಂದರೆ ಆಗಲ್ವಾ ಅಂತ ಇವ್ರದ್ದೊಂದು ಪ್ರಶ್ನೆ ಇತ್ತು. ಖಂಡಿತವಾಗಿ ತೊಂದರೆ ಆಗುತ್ತೆ. ನಾನು ಮೊನ್ನೆ ಮಾಡಿದಂಥ ವಿಡಿಯೋದಲ್ಲಿ ನಾನು ಇದೇ ವಿಚಾರ ಹೇಳಿದ್ದೆ. ಏನಾಗುತ್ತಂದರೆ, ಈಗ ನೀರು ಹೊಡಿಯೋಕ್ಕೆ ನಾವು ನಮ್ಮಲ್ಲಿ ಸುಮಾರು 20-22 ಜನ ಪೈಪ್ಗಳು ಹಿಡ್ಕೊಂಡು ಕಾಯ್ತಿರ್ತಾರೆ. ಕರೆಂಟ್ ಬಂದ ತಕ್ಷಣ ಮೋಟ್ರನ್ನ ಆನ್ ಮಾಡ್ತಾರೆ. ಹೊಡಿತಾ ಇರಬೇಕಾದ್ರೆ ಮಧ್ಯದಲ್ಲಿ ನಾಣ್ಯವಾದ ಕರೆಂಟ್ ಅಂದರೆ ಸತತವಾಗಿ, ಅಂದರೆ ಈಗ ಅಂದ್ಕೊಳ್ಳಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕರೆಂಟ್ ಕೊಟ್ಟರೆ ಕಂಟಿನ್ಯೂ ಆಗಿ ಕೊಟ್ಟರೆ ಏನೂ ತೊಂದರೆ ಇಲ್ಲ. 8 ಗಂಟೆಗೆ ಕರೆಂಟ್ ಕೊಟ್ಟಿರ್ತಾರೆ, ಸಡನ್ನಾಗಿ ಇದ್ದಂಗೆ ಕರೆಂಟ್ ತೆಗೆದುಬಿಡ್ತಾರೆ, ಸೂಚನೆ ಇಲ್ಲದೆ ಕರೆಂಟ್ ತೆಗೆದುಬಿಡ್ತಾರೆ. ಎಷ್ಟು ಸಮಯ ತೆಗಿತಾರೆ ಅನ್ನೋದು ಗೊತ್ತಿಲ್ಲ. ಒಂದ್ಸರಿ 1/2 ಗಂಟೆ ಆಗುತ್ತೆ, ಒಂದ್ಸರಿ 1 ಗಂಟೆ ಆಗುತ್ತೆ, ಒಂದ್ಸರಿ 2 ಗಂಟೆಗಳ ಕಾಲನೂ ಸಹ ಆಗುತ್ತೆ. ಆ ಸೂಚನೆಯನ್ನು ಕೊಟ್ಟಿರಲ್ಲ, ಅವಾಗ ನಮ್ಗೆ ಎಷ್ಟೊತ್ತು ಕರೆಂಟ್ ಬರುತ್ತೆ ಮತ್ತು ಎಷ್ಟೊತ್ತಿಗೆ ನೀರು ಹೊಡಿಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ತುಂಬ ನಮ್ಮ ಲೇಬರ್ ಏನು ಇರ್ತಾರೋ, ಏನು ಕೆಲಸ ಮಾಡುವಂಥ ನಮ್ಮ ಕಾರ್ಮಿಕರು ಇರ್ತಾರೋ, ಅವರ ಸಮಯ ತುಂಬ ವೃದ್ಧ ಆಗುತ್ತೆ. ಇದೆಲ್ಲವೂ ತೊಂದರೆಗಳು, ಅದನ್ನು ಫೇಸ್ ಮಾಡಿಕೊಂಡೇ ನಾವು ಮಾಡೋದು ಇದೆ ವಿಧ. ನಮ್ಮಲ್ಲಿ ಏನು ಅದಕ್ಕೆ ಪರ್ಯಾಯ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಬೇಕು ಹಾಗಂತೇಳ್ಬಿಟ್ಟು ನಾನು ಹೇಳಿದ್ನಲ್ಲ, 24 ಗಂಟೆಗಳ ಕಾಲ ಕೊಟ್ಟಾಗ ಏನಾಗುತ್ತಂದ್ರೆ ಅದಕ್ಕೊಂದು ಮಿತಿಯನ್ನು ಇಟ್ಟು 24 ಗಂಟೆಗಳು ಕೊಟ್ಟರೆ ಯೂಸೇಜ್ ಅನ್ನೋದು ವೇಸ್ಟ್ ಮಾಡಿದ್ರೆ ಯೂಸೇಜ್ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ರೈತರು ಇದ್ರ ಬಗ್ಗೆ ಯಾರನ್ನು ರೈತರು ನೋಡಿದಾಗ ಕೋಪ ಬರ್ಬೋದು, ಇವರೇನು 24 ಗಂಟೆಗಳು ಬೇಡ ಅಂತಿದ್ದಾರಾ ಅಂತ. ಇಲ್ಲ ಇಲ್ಲ, 24 ಗಂಟೆಗಳು ಕೊಳ್ಳಿ, ಆದರೆ ಅದು ನಿಯಮಿತವಾಗಿ ಇಷ್ಟೇ, ಇಷ್ಟು ನಿಗಮ ಒಂದು ನಿಯಮಿತವಾಗಿ ಒಂದು ನಿಗಮ ಒಂದು ಫಿಕ್ಸ್ ಮಾಡಿದ್ರೆ ಅದು ರೈತರಿಗೂ ಒಳ್ಳೇದಾಗುತ್ತೆ, ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಅಂತ ನನ್ನ ಉದ್ದೇಶ. ಆಕ್ಚುಲಿ ತುಂಬ ಚೆನ್ನಾಗಿದೆ ಈ ಲಾಜಿಕ್ ಅಂತೂ, ಇದ್ರ ಹೇಳಿದ್ದು ಅರ್ಥನೂ ಇದೆ, ಚೆನ್ನಾಗೂ ಇದೆ. ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ಬೋದು, ನಮ್ಮ ನಮ್ಮಲ್ಲಿ ಆಗುತ್ತೆ, ಸರ್ಕಾರ ಯೋಚನೆ ಮಾಡಬೇಕಾಗಿರುವಂತ ವಿಚಾರ ಇರಲಿ. ಓಕೆ, ಮತ್ತೆ ಇವಾಗ ಇನ್ನೊಂದು ವಿಚಾರ ಏನಂದ್ರೆ, ಬಿಕಾಸ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇನ್ನೊಂದು ಟಾಪಿಕ್, ಇವಾಗ ನಿಮಗೆ ಗೊತ್ತಿದ್ದಂಗೆ ಕರೆಂಟ್ ಬಿಲ್ ಎಲ್ಲ ಇಷ್ಟೇ ಯೂನಿಟ್ಸ್ ಫ್ರೀ ಇದೆ, ಮತ್ತೆ ಅದಕ್ಕನ್ನ ಜಾಸ್ತಿ ಆಗಿ ರೇಟ್ ಕೂಡ ಹಂಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲ ಯೂನಿಟ್ಸ್ಗೆ, ಅದರಿಂದ ನಿಮಗೇನಾದರೂ ಎಫೆಕ್ಟ್ ಆಗ್ತಿದೆ? ಬಿಕಾಸ್ ನಿಮ್ದಂತೂ ಫಾರ್ಮರ್ಸ್ ಅಂಡರ್ ದ ಫಾರ್ಮರ್ಸ್ ಅಂತ ಬರಲ್ಲ, ಕಮರ್ಷಿಯಲ್ ಕರೆಂಟ್ ಅಂತಲೇ ಬರುತ್ತಲ್ಲ. ಸೊ ನಿಮಗೆ ಕರೆಂಟ್ ನೀವು ಜಾಸ್ತಿ ಯೂಸ್ ಮಾಡಲೇಬೇಕಾಗುತ್ತೆ, ಬಟ್ ಆ ಎಲೆಕ್ಟ್ರಿಸಿಟಿ ಬಿಲ್ ನಿಮಗೆ ಜಾಸ್ತಿ ಆಗ್ತದೆ, ಇದರಿಂದ ನಿಮ್ಗೇನು ಎಫೆಕ್ಟ್ ಆಗ್ತಿಲ್ವ? ಖಂಡಿತವಾಗಿ ಎಫೆಕ್ಟ್ ಆಗಿದೆ. ಉಚಿತವಾಗಿ ಕೊಡೋದನ್ನು ನಮ್ಮ ಕಡೆಯಿಂದನೇ ಕಿತ್ಕೊಳ್ತಾರೆ. ಯಾಕಂದರೆ ಇನ್ನೊಬ್ರಿಗೆ ಉಚಿತವಾಗಿ ಕೊಟ್ಟು ಯಾರು ಕರೆಂಟ್ ಬಿಲ್ ಕಟ್ತಾರೋ ಅವ್ರ ಮೇಲೆ ಏರಲಾಗುತ್ತೆ. ಆದರೆ ವಿಧಿ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ ನಾವು. ಯಾಕಂದರೆ ನಮಗೇನು ಉಚಿತವಾಗಿ ಅಲ್ಲೂ ಸಿಗೋದಿಲ್ಲ, ನನಗೂ ಗೊತ್ತಿದೆ ಈ ವಿಚಾರ. ಆಮೇಲೆ ಉಚಿತವಾಗೂ ನಾನು ತಗೋಬೇಕಂತ ನನಗೆ ಆಸೆ ಇಲ್ಲ, ಯಾಕಂದರೆ ಸ್ವಾಭಿಮಾನ ಇರುವಂಥ ನಾನು ಇದು, ಯಾಕಂದರೆ ಜೀವನದಲ್ಲಿ ಸ್ವಾಭಿಮಾನದಿಂದ ನನಗೆ ಬೇಕಾಗಿರುವಂಥ ವಸ್ತುನ, ನನಗೆ ಬೇಕಾಗಿರುವಂಥ ಆಹಾರನ ನಾನೇ ದುಡಿದು ತಿನ್ನಬೇಕು ಅನ್ನೋ ಸ್ವಾಭಿಮಾನ ಇರುವಂಥ ವ್ಯಕ್ತಿ ನಾನು. ಹಾಗಾಗಿ ನಾನು ಉಚಿತವಾಗಿ ಯಾವುದೇ ಪಡೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಉಚಿತ ಅಂದ ತಕ್ಷಣ, ಯಾಕಂದರೆ ಇನ್ನೊಬ್ರಿಗೆ ಹೊರೆ ಆಗುತ್ತೆ, ಇನ್ನೊಬ್ರು ಮಾಡುವಂಥ ಒಂದು ಕಷ್ಟವನ್ನು ಇನ್ನೊಬ್ಬರಿಗೆ ನಾವು ಹಂಚಿಕೊಡೋವಂಥದ್ದು ಇದು ಇದು. ಇದ್ರ ಬಗ್ಗೆ ಬೇಕಾದರೆ, ಉಚಿತವಾಗಿ ಬಗ್ಗೆ ಬೇಕಾದರೆ ನಾವು ನ್ಯಾಚುರಲಾಗಿ ಮೊನ್ನೆ ಒಂದ್ಸರಿ ಹೇಳೋದಲ್ಲ, ಬೇರೆ ವಿಡಿಯೋ ಮಾಡೋಣ ಅಂತ. ಯಾಕಂದರೆ ನನಗೆ ಈ ಅನುಭವದ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿನ ಹಂಚ್ಕೋಬೇಕು. ಮುಂದೊಂದು ದಿನ ಇನ್ನೊಂದು ವಿಡಿಯೋ ಇದ್ರ ಬಗ್ಗೆ ಮಾತಾಡೋಣ, ಉಚಿತವಾಗಿ ಆಗುವಂಥ ಅನಾಹುತಗಳು ಏನಂತ ಮುಂದೆ ಮಾತಾಡೋಣ. ಖಂಡಿತ ಆಗಿದೆ. ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ, 48,000 46,000 ಬಿಲ್ ಕಟ್ಟೋದನ್ನ ಈಗ 78,000 ರೂಪಾಯಿ ನಾನು ಮೊನ್ನೆ ಕಟ್ಟಿದ್ದೀನಿ.
ಹಾಗಾಗಿ ಸುಮಾರು 30,000 ಹೆಚ್ಚಾಗಿದೆ ನನಗೆ. ಏನು ಮಾಡೋಕ್ಕಾಗಿಲ್ಲ, ತಿಂಗಳದ ಬಿಲ್ ಒಂದು ತಿಂಗಳಿಗೆ 30,000 ರೂಪಾಯಿ ಹೆಚ್ಚಾಗಿದೆ. ಅದು ನೋಡ್ಬೇಕು, ಅದು ಅರಿಯರ್ಸ್ ಅಂತ ಏನು ಹಾಕಿದ್ದಾರೆ. ಈ ತಿಂಗಳ ಬಿಲ್ ಬಂದ ತಕ್ಷಣ ಗೊತ್ತಾಗುತ್ತೆ, ಅದು ಮುಂದಿನ ವಿಡಿಯೋದಲ್ಲಿ ಈ ತಿಂಗಳ ಬಿಲ್ ಬಂದಾಗ ಅದರಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ತಿಳಿಸೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಬಗ್ಗೆ ಏನೇನು ಡೌಟ್ಸ್ ಇದೆ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಇವಾಗಿನ ಗೌರ್ಮೆಂಟ್, ಇದನ್ನೆಲ್ಲ ನೀವು ನೋಡಿ ಏನಾದ್ರು ಚೇಂಜಸ್, ನಿಮ್ಮ ಒಪಿನಿಯನ್ ಏನಾದರೂ ಇದ್ರೆ ನಮ್ಮ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.